ಬಿಜೆಪಿಯ ಕಟ್ಟಾಳು ಬಿಜೆಪಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ನನಗೆ ಅವಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಗೆ ಬಂದಂತ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸೋದಕ್ಕೆ ಬಿಜೆಪಿ ಇನ್ನಿಲ್ಲದ ರಣತಂತ್ರವನ್ನ ರೂಪಿಸುತ್ತಾ ಇದೆ ಶತಾಯ ಗತಾಯ ಹುಕ್ಕಾರ್ ಕುಕ್ ಮಾಜಿ ಸಿಎಂ ಅನ್ನ ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ಮಾಜಿ ಸಿಎಂ ವಿರುದ್ಧ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾ ಇದೆ ಏನ್ರಿ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರಾ ಓಕೆ ಬಿಜೆಪಿ ಲಿದ್ರು ಕಾಂಗ್ರೆಸ್ ಗೆ ಹೋದ್ರು ಗೆದ್ರಗೆಲ್ಲಿ ಬಿಟ್ರ ಬಿಡ್ಲಿ ಅಂತ ಬಿಟ್ಬಿಡ್ತಾರೆ ಅಂತ ಕಂಡಿದ್ದೀರಾ ನೋ ವೇಸ್ ಹೇಗಾದ್ರೂ ಮಾಡಿ ಹುಬ್ಳಿ ಧಾರವಾಡ ಸೆಂಟ್ರಲ್ ನಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸಲೇಬೇಕು ಅಂತ ಬಿಜೆಪಿ ಪಣ ತೊಟ್ಟಿದೆ ನಾಗಪುರದಿಂದ 50 ಜನರ ಟೀಮ್ ಬಂದಿದೆ ಅದು ಪ್ಲಾನ್ ಮಾಡ್ತಾ ಇದೆ ಏನು ಮಾಡಬೇಕು ಅಂತ ಹೇಳಿ ಶೆಟ್ಟರ್ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದೆ ಬಿಜೆಪಿ ಮತ್ತೆ ಆರ್ಎಸ್ಎಸ್ ಈಗಾಗಲೇ ಹುಬ್ಬಳ್ಳಿಗೆ ಕೆಲವು ಪ್ರಮುಖರು ಬಂದಿಳಿದಿದ್ದಾರೆ ನಡ್ಡಾ ಕೂಡ ಭೇಟಿ ಕೊಟ್ಟಿದ್ರು ಸಭೆ ನಡೆಸಿದ್ರು ಬಿಜೆಪಿ ತೊರೆದು ಕೈ ಸೇರಿರುವ ಶೆಟ್ಟರ್ ಅನ್ನ ಸೋಲಿಸೋದಕ್ಕೆ ತಂತ್ರ ಹೆಣೆದಿದೆ ಬಿಜೆಪಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟಿದೆ ನಾಗಪುರ ತಂಡದ ಸದಸ್ಯರು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿಯಾಗಿದ್ದಾರೆ ಆ ತಂಡದ ಮುಖ್ಯಸ್ಥರು ಹೇಗೆ ಶೆಟ್ಟರ್ ಅವರನ್ನ ಸೋಲಿಸಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಶೆಟ್ಟರ್ ಪ್ರತಿ ನಡೆಯನ್ನ ಕೂಡ ಈ ತಂಡದ ಸದಸ್ಯರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಶೆಟ್ಟರ್ ಮನೆಗೆ ಹೋಗಿ ಬರೋರ ಮೇಲೆ ಕೂಡ ನಾಗಪುರದ ಟೀಮ್ ನಿಗಾ ಇಟ್ಟಿದೆ ಹುಬ್ಬಳ್ಳಿಯಲ್ಲಿ ಗುಪ್ತವಾಗಿ ಶೆಟ್ಟರ್ ಅವರ ಚಲನ ವಲನದ ಮೇಲೆ ಈ ತಂಡ ಕಣ್ಣಿಟ್ಟಿದೆ ಆರು ಸಲ ಗೆದ್ದಿರುವಂತ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಟಿಕೆಟ್ ತಪ್ಪಿಸಿದ್ದು ಬಿಎಲ್ ಸಂತೋಷ್ ಅಂತ ಶೆಟ್ಟರ್ ಆರೋಪಿಸಿದ್ರು ನೇರಾನೇರವಾಗಿ ಬಿಎಲ್ ಸಂತೋಷ್ ಮೇಲೆ ವಾಗ್ದಾಳಿ ನಡೆಸಿದ್ರು ಶೆಟ್ಟರ್ ಆರೋಪದ ಬೆನ್ನಲ್ಲೇ ಬಿಜೆಪಿಯ ಸಂಘ ಪರಿವಾರ ಅಲರ್ಟ್ ಆಗಿದೆ ಹೇಗಾದರೂ ಮಾಡಿ ಶೆಟ್ಟರ್ ಅವರನ್ನ ಸೋಲಿಸೋದಕ್ಕೆ ಮುಂದಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸ್ಥಳೀಯ ಮುಖಂಡರೊಂದಿಗೆ ನಾಗಪುರದ ತಂಡ ರಾಜತಂತ್ರವನ್ನ ರೂಪಿಸ್ತಾ ಇದೆ ಈಗಾಗಲೇ ಹುಬ್ಬಳ್ಳಿಗೆ ಬಂದಿದೆ ನಾಗಪುರದ ತಂಡ ಜಗದೀಶ್ ಶೆಟ್ಟರ್ ಅವರ ಪಿನ್ ಟು ಪಿನ್ ಮೂಮೆಂಟ್ಸ್ ಅನ್ನು ಗಮನಿಸ್ತಾ ಇದ್ದಾರೆ ಯಾರು ಬರ್ತಾರೆ ಅವರ ಮನೆಗೆ ಯಾರು ಹೋಗ್ತಾರೆ ಎಲ್ಲವನ್ನ ಕೂಡ ಆ ತಂಡ ಗಮನಿಸ್ತಾ ಇದೆ ಇದರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ತಾ ಹೋಗ್ತೀನಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾತನಾಡ್ತಾ ಹೋಗ್ತೀನಿ ರೂಪೇಶ್ ಜೊತೆ ರೂಪೇಶ್ ಜಗದೀಶ್ ಶೆಟ್ಟರ್ ಬಿಜೆಪಿಯ ಕಟ್ಟಾಳು ಅಂತ ಹೇಳಲಾಗ್ತಿತ್ತು ಸೊ ಆದ್ರೆ ಈಗ ಅವರು ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕಾಗದೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರು ಕಾಂಗ್ರೆಸ್ ಸೇರ್ಪಡೆಗೊಂಡು ಬಿಎಲ್ ಸಂತೋಷ್ ಮೇಲೆ ನೇರಾನೇರವಾಗಿ ವಾಗ್ದಾಳಿ ನಡೆಸಿದಂತ ಜಗದೀಶ್ ಶೆಟ್ಟರ್ ಅವರನ್ನ ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅಂತ ಹೇಳಿ ಬಿಜೆಪಿ ಪಣ ತೊಟ್ಟಿರೋದಂತೂ ನಿಜ ಬಿಜೆಪಿಯ ಕೇಂದ್ರ ನಾಯಕರು ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಸೊ ಈಗ ನಾಗಪುರದ ತಂಡ ಒಂದು ಬಂದು ಅಲ್ಲಿ ಹುಬ್ಬಳ್ಳಿಯಲ್ಲಿ ಬೀಡ್ಬಿಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸೊ ಪ್ಲೀಸ್ ಗೋ ಹೆಡ್ ರೂಪೇಶ್ ಸಿದ್ದರ್ ನಿಜಕ್ಕೂ ಕೂಡ ಆರ್ ಎಸ್ ಎಸ್ ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡುತ್ತೆ ಅದು ಕೂಡ ಒಂದಿಷ್ಟು ಜನರಿಗೆ ಒಂದಿಷ್ಟು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಆರ್ ಎಸ್ ಎಸ್ ಮಾಡ್ತಾ ಇರುತ್ತೆ ಜಗದೀಶ್ ಶೆಟ್ಟರ್ ವಿಚಾರದಲ್ಲೂ ಕೂಡ ಇದೇ ಆಗಿದೆ ಇಲ್ಲಿ ಟ್ರಿಗರ್ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರು ನೇರವಾಗಿ ಇಲ್ಲಿ ಬಿ ಎಲ್ ಸಂತೋಷ್ ಅವರ ಮೇಲೆ ಆರೋಪವನ್ನು ಮಾಡೋದು ನನ್ನ ಈ ಸ್ಥಿತಿಗೆ ಯಾಕಂದರೆ ಟಿಕೆಟ್ ಸಿಗದೇ ಇರೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಈಗಿನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಒಂದು ಸಂತೋಷ್ ಅವರೇ ಕಾರಣ ಅಂತೇಳಿ ಆರೋಪಿಸಿದ್ರು ಹೀಗಾಗಿ ಆರೋಪದಿಂದಾಗಿ ಬಿಜೆಪಿ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಅಲ್ಲಿ ಬೇರೆ ಬೇರೆ ಅಸ್ತ್ರವನ್ನು ತರಲಿ ಕೊಟ್ಟರು ಜಾತಿ ಅಸ್ತ್ರ ಯಾಕಂದರೆ ಇಲ್ಲಿ ಜೋಶಿ ಮತ್ತು ಬಿ ಎಲ್ ಸಂತೋಷ್ ಅವರ ಹೆಸರನ್ನು ಹೇಳಿದ್ರ ಮೂಲಕವಾಗಿ ಲಿಂಗಾಯತ ವಿರೋಧಿ ಬ್ರಾಹ್ಮಣ ಆ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಹುಟ್ಟಾಕಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಹೀಗಾಗಿ ಆರ್ ಎಸ್ ಎಸ್ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಯಾಕಂದರೆ ಜಗದೀಶ್ ಶೆಟ್ಟರ್ ಎಲ್ಲಾದರೂ ಗೆದ್ದಿದ್ದೇ ಹೌದಾದರೆ ಅದು ದೊಡ್ಡ ಮಟ್ಟಕ್ಕೆ ಆರ್ ಎಸ್ ಎಸ್ ಇರ್ಬೋದು ಬಿ ಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿಗೆ ಹಿನ್ನಡೆ ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಹಿನ್ನಡೆ ಆಗಬಾರ್ದು ಹೀಗಾಗಿ ಸಂಘ ಪರಿವಾರ ಯಾಕಂದ್ರೆ ನಾಗಪುರದಿಂದ ಸಂಘ ಪರಿವಾರದಿಂದ 50 ಜನ ಬಂದು ಕೇವಲ ಆರ್ ಎಸ್ ಎಸ್ ಅಂತ ಏನಲ್ಲ ಇಲ್ಲಿ ಎ ಬಿ ಪಿ ಜನರಿದ್ದಾರೆ ಜೊತೆಯಾಗಿ ಭಜರಂಗದಳ ಇರ್ಬೋದು ಬೇರೆ ಬೇರೆ ಒಂದು ಸಂಘ ಪರಿವಾರದ 50 ಜನ ಸದಸ್ಯರುಗಳು ಇಲ್ಲಿ ಹುಬ್ಬಳ್ಳಿಗೆ ಬಂದಿದ್ದಾರೆ ಹುಬ್ಬಳ್ಳಿಗೆ ಬಂದು ಮೊದಲ ಹಂತದಲ್ಲಿ ಸ್ಥಳೀಯ ನಾಯಕರುಗಳು ಮತ್ತು ನಳಿನ್ ಕುಮಾರ್ ಕಟೀಲ್ ಜೊತೆ ಸಭೆಯನ್ನು ಮಾಡಿದ್ದಾರೆ ಹೀಗಾಗಿ ಸಭೆಯನ್ನು ಯಾಕೆ ಮಾಡ್ತಾರೆ ಅಂತೇಳಿ ಎಲ್ಲ ಫೈಲ್ಗಳನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಟೇಕ್ ಓವರ್ ಮಾಡ್ಕೊಳ್ಳೋದು ಯಾಕಂದರೆ ಅಲ್ಲಿನ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಯಾವ ರೀತಿ ಸ್ಟ್ರಾಟಜಿಗಳಿದೆ ಇದೆಲ್ಲದನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಪಡೆದುಕೊಳ್ಳೋ ಅಂತರವಾಗಿ ಜಗದೀಶ್ ಶೆಟ್ಟರ್ ಅವರ ನಡೆಗಳು ಯಾಕಂದರೆ ಪ್ರತಿಯೊಂದು ನಡೆಯೂ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಒಂದಿಷ್ಟು ಮುಸ್ಲಿಂ ನಾಯಕರುಗಳ ಮನೆಗಳು ಹೋಗ್ಬೋದು ಅದೇ ರೀತಿ ಬೇರೆ ಬೇರೆ ಜಾತಿ ಸಮುದಾಯದವರ ಮನೆಗಳಿಗೆ ಹೋಗ್ಬೋದು ಹೀಗೆ ಯಾವ ರೀತಿ ಸ್ಟ್ರಾಟಜಿಗಳನ್ನು ಜಗದೀಶ್ ಶೆಟ್ಟರ್ ಅವರು ಮಾಡ್ತಿದ್ದಾರೆ ಅವರು ಬೇರೆ ಬೇರೆ ಒಂದಿಷ್ಟು ಜಾತಿಗಳ ಓಲೈಕೆಯಲ್ಲಿ ತೊಡಗಿಸಿಕೊಂಡ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಬಿಜೆಪಿ ಕಡೆಯಿಂದ ಯಾವ ರೀತಿ ಆಗಬೇಕು ಮಹೇಶ್ ತೆಂಗಿನಕಾಯಿ ಅವರನ್ನು ಯಾವ ರೀತಿಯಾಗಿ ಗೆಲ್ಲಿಸಬೇಕು ಅನ್ನೋ ಕುರಿತಂತೆ ದೊಡ್ಡ ಮಟ್ಟಕ್ಕೆ ಈ ಟೀಮ್ ಕೆಲಸವನ್ನು ಮಾಡುತ್ತೆ ಒಟ್ಟಾರೆ ಎಕ್ಸ್ಪರ್ಟ್ ಯಾಕಂದರೆ ಕೇವಲ ಒಂದು ಇಲೆಕ್ಷನಲ್ಲಿ ಮಾತ್ರ ಈ ಟೀಮ್ ಕೆಲಸ ಮಾಡಿಲ್ಲ ಸಾಕಷ್ಟು ಪಶ್ಚಿಮ ಬಂಗಾಳ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಕಡೆಯಲ್ಲಿ ಕೆಲಸ ಮಾಡುವಂಥ ಟೀಮ್ ಇದಾಗಿದ್ದು ಸಾಕಷ್ಟು ಅನುಭವ ಕೂಡ ಇದೆ
ಹೀಗಾಗಿ ಈ ಬಾರಿ ಈ ಟೀಮ್ ಮತ್ತೆ ಬಿಜೆಪಿ ಬಲ ಜಗದೀಶ್ ಶೆಟ್ಟರ್ವನ್ನ ಕಟ್ಟಿ ಆಗುತ್ತಾ ಇಲ್ಲೋದನ್ನ ನೋಡಬೇಕಾಗುತ್ತೆ ಸಿಂಧೂರ ಗಮನಿಸ್ತಾ ಹೋಗಬೇಕಾಗುತ್ತೆ ಈಗ ಆಲ್ರೆಡಿ 6 ಬಾರಿ ಗೆದ್ದಿರುವಂತ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಮಿನಿಮಂ ಇಷ್ಟಾದರೂ ಸ್ಟ್ರಾಟಜಿಯನ್ನ ಬಿಜೆಪಿ ಆಗಲಿ ಆರ್ಎಸ್ಎಸ್ ಆಗಲಿ ರೂಪಿಸಿಕೊಳ್ಳಲೇಬೇಕಾಗುತ್ತೆ ಯಾಕೆಂದ್ರೆ ಅವರ ಇಂಚಿಂಚು ಕೂಡ ಗೊತ್ತಿರುತ್ತೆ ಬಿಜೆಪಿ ಗಾಗ್ಲಿ ಆರ್ಎಸ್ಎಸ್ ಗಾಗ್ಲಿ ಈಗ ಆಲ್ರೆಡಿ ಅದೇ ಅಲ್ಲೇ ಇದ್ದಂತವರು ಜಗದೀಶ್ ಶೆಟ್ಟರ್ ಅವರು ಈಗ ಪಕ್ಷ ಬದಲಾವಣೆ ಆಗಿರಬಹುದು ಸೋ ಇದೆಲ್ಲವನ್ನ ಯಾವ ರೀತಿ ಫೇಸ್ ಮಾಡಬಹುದು ಜಗದೀಶ್ ಶೆಟ್ಟರ್ ಶೆಟ್ಟರ್ ಅವರು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದಾರಾ ಹೇಗೆ ಇಲ್ಲಿ ಶೆಟ್ಟರ್ ಅವರು ಕೂಡ ಇದನ್ನ ದೊಡ್ಡ ಮಟ್ಟಕ್ಕೆ ಎದುರಿಸಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ಪಕ್ಷವನ್ನ ತೊರೆದಾಗ ಏನಾಗುತ್ತೆ ಅನ್ನೋದನ್ನ ಗಮನಿಸಿಕೊಳ್ಳಬೇಕು ಯಾಕಂದ್ರೆ ಆತ ವ್ಯಕ್ತಿಗೆ ಒಂದು ಮಿನಿಮಮ್ ಆಗಿರತಕ್ಕಂತ ಒಂದು 20 ರಿಂದ 25000 ಓಟ್ಗಳು ಇರುತ್ತೆ ಅದಾದ್ರೆ ಆ ಓಟ್ಗಳು ಜಗದೀಶ್ ಶೆಟ್ಟರ್ ಹೋದ ತಕ್ಷಣವಾಗಿ ಕಾಂಗ್ರೆಸ್ ಗೆ ಶಿಫ್ಟ್ ಆಗುತ್ತೆ ಅದಾದ ಬಳಿಕ ಕಾಂಗ್ರೆಸ್ ಗೆ ಅದೇ ಅವರದೇ ಆಗಿರತಕ್ಕಂತ ಶಕ್ತಿ ಇರುತ್ತೆ ಆ ಶಕ್ತಿ ಜಗದೀಶ್ ಶೆಟ್ಟರ್ ಅವರ ಸ್ವಂತ ವಚಸ್ಸು ಸೇರಿದ್ರೆ ದೊಡ್ಡ ಮಟ್ಟಕ್ಕೆ ಪೈಪೋಟಿ ಆಗಬಹುದು ಹೀಗಾಗಿ ಇದೆಲ್ಲದನ್ನು ಕೂಡ ಎದುರಿಸಬೇಕಾದ್ರೆ ಜಗದೀಶ್ ಶೆಟ್ಟರ್ ಅವರು 6 ಬಾರಿ ಆ ಭಾಗದಲ್ಲಿ ಆಯ್ಕೆಯಾದವರು ಅವರು ಪದೇ ಪದೇ ಯಾಕಂದ್ರೆ ಅಮಿತ್ ಶಾ ಭೇಟಿ ವೇಳೆಯಲ್ಲೂ ಕೂಡ ಅವರು ಹೇಳ್ಕೊಂಡಿದ್ದಷ್ಟೇ ನಾನು ಕೇವಲ ಈ ಒಂದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದವನಲ್ಲ ಆ ಭಾಗ ಮಧ್ಯ ಕರ್ನಾಟಕ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಮಾಡಿದವನು ಯಾಕಂದ್ರೆ ಸುಖಾಸುಮನ ಯಾರನ್ನು ಕೂಡ ಸಿಎಂ ಮಾಡ್ಲಿಕ್ಕೆ ಬರೋದಿಲ್ಲ ಹೀಗಾಗಿ ನೀವೇ ನನ್ನನ್ನು ನಂಬಿಕೆ ಇಟ್ಟು ಸಿಎಂ ಮಾಡಿದ್ರು ಅಂತ ಹೇಳಿದ್ರೆ ನಾನು ಪ್ರಭಾವಿ ಅಂತ ಹೇಳಿ ಒತ್ತಿ ಒತ್ತಿ ಬಿಜೆಪಿ ಹೈಕಮಾಂಡ್ ಭೇಟಿಯಲ್ಲಿ ಹೇಳಿದ್ರು ಅದೇ ರೀತಿಯಾಗಿ ಸಾಕಷ್ಟು ಪ್ರಭಾವಿಯಾಗಿದ್ದಾರೆ ಹೀಗಾಗಿ ಅವರನ್ನ ಯಾಕಂದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ತಡಿಬೇಕಾದ್ರೆ ಸಂಘಕ್ಕೆ ಈ ರೀತಿಯಾಗಿರತಕ್ಕಂತ ಸಡ್ಜಿಗಳು ಬೇಕೇ ಬೇಕು ಹೀಗಾಗಿ ಈಗ ಒಂದು ದೃಢ ಸಂಕಲ್ಪ ಯಾಕಂದ್ರೆ ಕಾಂಗ್ರೆಸ್ ಓಟ್ಗಳು ಕೂಡ ಜಗದೀಶ್ ಶೆಟ್ಟರ್ ಜೊತೆ ಇರೋದ್ರಿಂದ ದೊಡ್ಡ ಮಟ್ಟಕ್ಕೆ ಪೈಪೋಟಿ ಆಗಬಹುದು ಅವರ ಸ್ಟ್ರಾಟಜಿಗಳು ತರಲಿಕ್ಕೆ ಅವರು ಕೂಡ ಸಂಘ ಪರಿವಾರ ಇರಬಹುದು ಬಿಜೆಪಿ ಇಂದ ಬಂದವರು ಹೀಗಾಗಿ ದೊಡ್ಡ ಮಟ್ಟಕ್ಕೆ ಸ್ಟ್ರಾಟಜಿಗಳು ಮಾಡಬಹುದು ಸಿಂಧೂರ ಎಸ್ ರೂಪೇಶ್ ನೀವು ಹೇಳ್ತಾ ಇದ್ರಿ ಈಗ ನಾಗಪುರದ ತಂಡ ಇದೆಯಲ್ಲ ಅದು ಕೇವಲ ಒಂದು ಎಲೆಕ್ಷನ್ ಅಲ್ಲ ಚುನಾವಣೆಗಳನ್ನ ಬಹಳಷ್ಟು ಚುನಾವಣೆಗಳಲ್ಲಿ ಅವರ ಪಾತ್ರ ಇದೆ ಅಂತ ಹೇಳಿ ಸೋ ಹೌ ದೇ ವರ್ಕ್ ಹೇಗೆ ಆ ತಂಡ 50 ಜನರ ತಂಡದ ಐ ಮೀನ್ 50 ಜನ ಸದಸ್ಯರ ತಂಡ ಯಾವ ರೀತಿ ಕೆಲಸ ಮಾಡುತ್ತೆ ಏನೇನು ಅದರ ಚಲ ಅಂದ್ರೆ ಅದರ ಮೂಮೆಂಟ್ಸ್ ಏನು ಆ ತಂಡದ ಸದಸ್ಯರ ಕೆಲಸಗಳು ಏನು ಇಲ್ಲಿ ಇಲ್ಲಿ ಸಂಘ ಪರಿವಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು ಯಾಕಂದ್ರೆ ಆ ಸಂಘದ ಸ್ವಯಂಸೇವಕರು ಇದ್ದರೆ ಸ್ವಯಂಸೇವಕರು ಇದ್ದ ಕಡೆ ಅಥವಾ ಸಂಘದ ಪರಿವಾರದಲ್ಲಿ ಯಾರಾದರೂ ಚುನಾವಣೆ ನಿಂತಾಗ ಅವರು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಅಂಡರ್ ಕರೆಂಟ್ ಆಗಿ ನಾವು ಗಮನಿಸ್ತಾ ಇರ್ತೀವಿ ಅಂಡರ್ ಕರೆಂಟ್ ಆಗಿ ಒಂದಿಷ್ಟು ಭಿನ್ನಮತ ಏನಿರುತ್ತೆ ಆ ಪ್ರದೇಶಗಳಲ್ಲೂ ಕೂಡ ಆರ್ಎಸ್ಎಸ್ ಅಥವಾ ಸಂಘ ಪರಿವಾರದ ಕಾರ್ಯಕರ್ತರು ಕೆಲಸವನ್ನ ಮಾಡ್ತಿರ್ತಾರೆ ಇವರು ಯಾಕಂದ್ರೆ 1-to-1 ಯಾಕಂದ್ರೆ ಸಮಾವೇಶ ಇರೋದಿಲ್ಲ ರ್ಯಾಲಿಗಳು ಇರೋದಿಲ್ಲ ಅಥವಾ ದೊಡ್ಡ ಮಟ್ಟಕ್ಕೆ ಬೇರೆ ಬೇರೆ ಡಿಜಿಟಲ್ ಕ್ಯಾಂಪೇನ್ಗಳು ಇರೋದಿಲ್ಲ ಅವರೆಲ್ಲರೂ ಕೂಡ ಅಂಡರ್ ಕರೆಂಟ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಾರೆ ಅಲ್ಲಿನ ಭಿನ್ನಮತಗಳು ಯಾವ ರೀತಿಯಾಗಿದೆ ಯಾವ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಯಾಕಂದ್ರೆ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಅಥವಾ ಕಾಂಗ್ರೆಸ್ ನಿಂದ ಬಿಜೆಪಿಗೆ ಬರೋರು ಅಥವಾ ಬಿಜೆಪಿ ಇಂದ ಕಾಂಗ್ರೆಸ್ ಗೆ ತೊರೆಯೋರು ಯಾರ್ಯಾರು ಆ ರೀತಿಯಾಗಿ ಇರತಕ್ಕಂತ 1-to-1 ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ ಇದು ಪಕ್ಷದ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಅಂಡರ್ ಕರೆಂಟ್ ಅಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ ಇದು ಬಿಜೆಪಿಗೆ ಒಂದಿಷ್ಟು ಲಾಭ ಆಗಬಹುದು ಸಂಘ ಪರಿವಾರ ಈ ರೀತಿಯಾಗಿ ಕೆಲಸ ಮಾಡುತ್ತೆ ಇಲ್ಲಿ ಸಿಂಧೂರ